ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ, ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಕಲಬುರಗಿಯ ಓಜಾ ಲೇಔಟ್ನಲ್ಲಿರುವ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯು ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ವಾರ್ಷಿಕ ಕ್ರೀಡಾ ದಿನವನ್ನು ಆಯೋಜಿಸಿತು. ವಿದ್ಯಾರ್ಥಿಗಳಿಗಾಗಿ ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಆ ಬಳಿಕ ಆಗಮಿಸಿದ ಗಣ್ಯರನ್ನು ಸತ್ಕರಿಸಿ ಗೌರವಿಸಲಾಯಿತು. ಅನೇಕ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳು ಆಕರ್ಷಕ ಪಥಸಂಚಲನ ಮತ್ತು ಕವಾಯತ್ತು ಈ ಸಂದರ್ಭದಲ್ಲಿ ಪ್ರದರ್ಶಿಸಿದರು. ಶಾಲೆಯ ಕಪ್ತಾನ ವೈಭವ ತುಂಬಾ ಗಾಂಭೀರ್ಯದಿಂದ ತನ್ನ ಸ್ಥಾನಕ್ಕೆ ತೆರಳ್ತಾ ಇದ್ದಾನೆ. ಅಲ್ಲಿಂದ ನಾಲ್ಕು ಸದನಗಳಿಗೆ ನಿರ್ದೇಶನ ನೀಡಿದ್ದಾನೆ. ಕೆಂಪು ಟಿ ಶರ್ಟ್ ನಲ್ಲಿರುವಂತಹ ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಗಳು ಕೃಷ್ಣ ಸದನ್ ವೇದಿಕೆಯ ಬಲಭಾಗಕ್ಕೆ ಇರುವವರು, ನೀಲಿ ಬಣ್ಣದ ಟಿ ಶರ್ಟ್ ಸದನದ ವಿದ್ಯಾರ್ಥಿಗಳು, ಗಂಗಾ ಸದನದ ವಿದ್ಯಾರ್ಥಿನಿ ಕುಮಾರಿ ಅನಾಮಿಕ ಕೈಕೊಂಡು ಸಾಕ್ತಾ ಇದ್ದರೆ, ಅವರ ಹಿಂದುಗಡೆ ಮಲ್ಲಿಕಾರ್ಜುನ್ ಎಷ್ಟನೇ ವಿದ್ಯಾರ್ಥಿ ಧ್ವಜವನ್ನ ಅರ್ಥಕ್ಕೆ ಸ್ಥಾನಕ್ಕೆ ಬರುತ್ತಾ ಇದ್ದಾರೆ. ಸಮೃದ್ಧ ರೂಪರೇಷೆಗೆ ಈ ಎಲ್ಲ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಕಾರಣೀಕರ್ತರಾಗಲಿ ಅಂತ ಹೇಳಿ ನಾವು ಬಯಸ್ತಾ ನಾವು ನೋಡಬಹುದು. ಇಲ್ಲಿರುವ ಎಲ್ಲ ವಿದ್ಯಾರ್ಥಿಗಳು ಕೂಡ ಕ್ರೀಡೆಯಲ್ಲಿ ಉತ್ತಮ ಸಾಧನೆ ಮಾಡಿದವರಿಗೆ ಇದೊಂದು ಅವಕಾಶ. ಅವರಿಗೆ ಈ ಕ್ರೀಡಾ ಜೊತೆ ಕಬಡ್ಡಿ, ಖೋಖೋ, ಕ್ರಿಕೆಟ್, ವಾಲಿಬಾಲ್, ಥ್ರೋಬಾಲ್ ಇಲ್ಲಿದ್ದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿದ ವಿತ್ ಪ್ರೈಸಸ್ ಅಂಡ್ ಸರ್ಟಿಫಿಕೇಟ್ಸ್ ಬೈ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಅಫ್ಜಲ್ಪುರ್ ಶಾಸಕರಾದ ಎಂ ವೈ ಪಾಟೀಲ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಕಾರ್ಯಕ್ರಮ ಮತ್ತು ಬಹಳಷ್ಟು ಇವತ್ತ ಏನು ಪ್ರದರ್ಶನ ಹುಡುಗರು ಪಥಸಂಚಲನ ಮಾಡಿದ್ರು ಮತ್ತು ಅನೇಕ ಇವತ್ತ ಅವರು ಓತ್ ಸೆರೆಮನಿ ಕೂಡ ಇವತ್ತ ಆಯಿತು. ಇದನ್ನೆಲ್ಲ ನೋಡಿದ್ರೆ ಭವಿಷ್ಯದಲ್ಲಿ ಈ ಮಕ್ಕಳ ಏನು ಉತ್ತರೋತ್ತರ ಅಭಿವೃದ್ಧಿ ಆಗುತ್ತದೆ. ಶಿಸ್ತು ಮತ್ತು ಸಂಯಮತೆ ವಿದ್ಯಾರ್ಥಿಗಳಿಗೆ ಮೂಡಿಬಂದು ಭಾರತದ ಒಬ್ಬ ಒಳ್ಳೆಯ ಪ್ರಜೆಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಕಲಬುರಗಿ ಗ್ರಾಮೀಣ ವೃತ್ತದ ಸರ್ಕಲ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಭಜಂತ್ರಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ ಹೆಚ್ಚಿಸಿದರು. ಇನ್ನು ಎರಡು ದಿವಸ ಸ್ಕೂಲಿಗೆ ಬಂದಾಗ ಅಷ್ಟು ಸೀಟ್ ಇರ್ತಿರಲಿಲ್ಲ. ಇವತ್ತು ಹೆಂಗಸಳಿ ಎಲ್ಲರೂ ಅನ್ಸುತ್ತೆ ಅದಕ್ಕೆ ರಿಕ್ವೆಸ್ಟ್ ಸ್ಕೂಲ್ ಅಲ್ಲಿ ಕ್ವಾರಂಟೈಸ್ ಪ್ರತಿ ದಿವಸ ಹಾಫ್ ಆನ್ ಅವರ್ ಅದನ್ನು ಹೊರಗೆ ಬಿಡ್ತಾರೆ. ಆ ಹೊರಗೆ ಹೋಗಿ ಒಳಗೆ ಬಂದಂತಹ ಮಕ್ಕಳಿಗೆ ಪಾಠ ಕೇಳಕ್ಕೆ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಬರ್ತದೆ ಅಂತ ನನಗೆ ಅನಿಸುತ್ತೆ. ಅದಕ್ಕೆ ನನಗೂ ಸಮಯ ಆಗಿದೆ, ಜಾಸ್ತಿ ಮಾತಾಡಲಿಕ್ಕಾಗಲ್ಲ. ಸಮಾರಂಭದಲ್ಲಿ ವಿವೇಕಾನಂದ ಎಜುಕೇಶನ್ ಟ್ರಸ್ಟ್ನ ಅಧ್ಯಕ್ಷೆ ಸುವರ್ಣ ಎಸ್ ಭಗವತಿ, ಉಪ ಪ್ರಾಚಾರ್ಯರಾದ ರಾಜು ದೇಸಾಯಿ, ಶೈಕ್ಷಣಿಕ ನಿರ್ದೇಶಕಿ ಸೌಮ್ಯಶ್ರೀ ಬಿ, ಪ್ರಾಚಾರ್ಯರಾದ ಎಸ್ ಎಸ್ ಭಗವತಿ ಸೇರಿದಂತೆ ವಿದ್ಯಾರ್ಥಿಗಳು, ಶಾಲಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಲಗೇಜ್ ಶಾಪಿಂಗ್, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ, ಗೋದ್ರೇಜ್ ಇಂಟೀರಿಯೋ ಬಿಸೈಡ್ ಬಿಗ್ ಬಜಾರ್ ಕಲಬುರಗಿ. ಕಾಲ್ ಆನ್ ಎನಿ ಕ್ವೈರಿ